ಸೊ ಇಲ್ಲಿ 6 ವರ್ಷಗಳಿಂದ ಪಾಲ್ಗೊಳ್ತಕ್ಕಂಥ ಧನಂಜಯ ಇದ್ದಾನೆ, 3 ವರ್ಷಗಳಿಂದ ಪಾಲ್ಗೊಳ್ತಿರ್ತಕ್ಕಂಥ ಮಹೇಂದ್ರ ಇದ್ದಾನೆ. ಸೊ ನನಗೆ ಅನಿಸಿದ ಪ್ರಕಾರ ಇವಿಬ್ಬರಿಗೇನೆ ಕಾಂಪಿಟೇಷನ್ ಇದೆ, 100% ಆನೆಸ್ಟಾಗಿ ಹೇಳಬೇಕು ಅಂತಂದರೆ. ಸೊ ಏಕಲವ್ಯ ಇರ್ಬೋದು, ಆದರೆ ಇನ್ನು ಅಭಿಮನ್ಯು ಈ ಬಾರಿ ನೆಕ್ಸ್ಟು ಮುಂದಿನ ಬಾರಿ ಹೊತ್ತು ನೆಕ್ಸ್ಟ್ ತನ್ನ ಜವಾಬ್ದಾರಿಯಿಂದ ಅವನು ನಿವೃತ್ತಿ ಆಗ್ತಾನೆ. ಸೊ ಇಲ್ಲಿ ಏಕಲವ್ಯ ಇದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅಂತ ಮಿನಿಮಮ್ 4 to 5 years ತೊಗೊಳ್ಳುತ್ತೆ. ಅಷ್ಟರಲ್ಲಿ ಇಲ್ಲಿ ಮಹೇಂದ್ರ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಅಂಬಾರಿ ಬರೋದು ಕನ್ಫರ್ಮ್. ಹಾಯ್ ನಮಸ್ಕಾರ, ನಾನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ಏನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಬಾರಿ ಒಂದು ಆನೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದನ್ನು ನೋಡಿದ ಕೆಲವು ಅಭಿಮಾನಿಗಳು ಅರ್ಜುನನ ಸ್ಥಾನಕ್ಕೆ ಇವನು ಪ್ರಾಪರ್ ಆಗಿರ್ತಕ್ಕಂಥ ರೀಪ್ಲೇಸ್ಮೆಂಟ್ ಆ ಕಾರಣದಿಂದ ಈ ಬಾರಿ ದಸರಾದಲ್ಲಿ ನಿಶಾನೆ ಆನೆಯಾಗಿ ಇವನೇ ಫಿಕ್ಸ್ ಅಂತ ಕೆಲವರ ವಾದ. ಇನ್ನೂ ಕೆಲವು ಅಭಿಮಾನಿಗಳು ಇವನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ಆ ಕಾರಣದಿಂದ ಈ ಬಾರಿ ದಸರಾದಲ್ಲಿ ಪಟ್ಟದ ಆನೆ ಇವನೇ ಅಂತ ಕೆಲವರ ವಾದ. ಇನ್ನೂ ಕೆಲವು ಅಭಿಮಾನಿಗಳು ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇವನೇ ನಮ್ಮ ಮುಂದಿನ ಅಂಬಾರಿ ಆನೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾದರೆ ಇಲ್ಲಿ ಇಷ್ಟು ಜನ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಲ್ವಾ? ಸೊ ಅವನ್ಯಾರು ಅಲ್ಲ, ಮಿಸ್ಟರ್ ಏಕಲವ್ಯ. ಸ್ನೇಹಿತರೆ, ಹಾಗಾದರೆ ಏಕಲವ್ಯ ಯಾಕಿಷ್ಟು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. 6 ವರ್ಷಗಳ ಹಿಂದೆ ಮೊದಲ ಬಾರಿ ಧನಂಜಯ ದಸರಾದಲ್ಲಿ ಪಾಲ್ಗೊಂಡಾಗ ಸೊ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ಏನು ಅಂತಂದರೆ, ಸೊ ಧನಂಜಯನೇ ಭವಿಷ್ಯದ ಅಂಬಾರಿ ಆನೆ ಅಂತ. ಹಾಗೆ 3 ವರ್ಷಗಳ ಹಿಂದೆ ಮಹೇಂದ್ರ ಮೊದಲ ಬಾರಿ ದಸರಾದಲ್ಲಿ ಪಾಲ್ಗೊಂಡಾಗ ಅದನ್ನು ನೋಡಿದ ಕೆಲವೊಂದು ಅಭಿಮಾನಿಗಳು ಮುಂದಿನ ಅಂಬಾರಿ ಆನೆ ಮಹೇಂದ್ರನೇ ಅಂತ ಹೇಳಿದ್ರು. ಇದಾದಮೇಲೆ ನಮ್ಮ ಭೀಮ ಪಾಲ್ಗೊಂಡ ದಸರಾದಲ್ಲಿ ಮೊದಲ ಬಾರಿಗೆ. ಆಗ ಸೊ ಭೀಮನು ಸಹ ಇಷ್ಟ ಐಪನ್ನು ಕ್ರಿಯೇಟ್ ಮಾಡಿದ್ದ, ಸೊ ಇವನೇ ನಮ್ಮ ಭವಿಷ್ಯದ ಅಂಬಾರಿ ಆನೆ ಅಂತ. ಇದಾದಮೇಲೆ ಕಳೆದ ದಸರಾದಲ್ಲಿ ಮಿಸ್ಟರ್ ಕಂಜನ್ ಕೂಡ ಹೊಸದಾಗಿ ಸೇರ್ಪಡೆಗೊಳ್ತಾನೆ. ಆಗ ಮಿಸ್ಟರ್ ಕಂಜನ್ ಕೂಡ ಇದೇ ಒಂದು ಐಫನ್ನ ಕ್ರಿಯೇಟ್ ಮಾಡಿದ್ರು. ಯಾರು ಬಾಯಲ್ಲೂ ನೋಡಿದ್ರು ಕೂಡ ಕಂಜನ್ 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 ಅಷ್ಟು ಐಫನ್ನ ಮಿಸ್ಟರ್ ಕಂಜನ್ ಕ್ರಿಯೇಟ್ ಮಾಡಿದ್ದ. ಸೊ ಈಗ ಅಷ್ಟೇ ಐಫನ್ನ ಏಕಲವ್ಯನು ಕೂಡ ಕ್ರಿಯೇಟ್ ಮಾಡಿದ್ದಾನೆ. ಸೊ ಹೇಳೋದೇನು ಅಂತಂದರೆ, ಸೊ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಆನೆಗಳು ದಸರಾದಲ್ಲಿ ಪಾಲ್ಗೊಳ್ತಾನೆ ಇರ್ತವೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ. ಸೊ ಏಕಲವ್ಯ ಮತ್ತೆ ಸದ್ದು ಮಾಡ್ತಾ ಇದ್ದಾನೆ ಅಂತ. ಏಕಲವ್ಯ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದರೂ ಕೂಡ ಯಾಕೆ ತುಂಬ ಜನ ಇವನಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಮತ್ತು ಇವನ ಒಂದು ವಿಶೇಷತೆ ಏನು ಅಂತ ನಾವು ನೋಡೋದಾದರೆ, ಸೊ ಮೊದಲಿಗೆ ಇವನ ಒಂದು ಮುಖದ ಲಕ್ಷಣ. ಸ್ನೇಹಿತರೆ, ಏಕಲವ್ಯನ ಮುಖದ ಲಕ್ಷಣದ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಆನೆಸ್ಟಾಗಿ ಹೇಳಬೇಕು ಅಂತಂದರೆ, ಸೊ ದೇವರು ಗಣೇಶ ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯ ಒಂದು ಮುಖದ ಲಕ್ಷಣವನ್ನು ಏಕಲವ್ಯ ಹೊಂದಿದ್ದಾನೆ. ಆಲ್ಮೋಸ್ಟ್ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನಿಸ್ತುತ್ತೆ. ಇನ್ನು ಅದೇ ರೀತಿಯಾಗಿ ಇವನ ಹಣೆಯ ಭಾಗ ಏನಿದೆಯಲ್ಲ, ಹಣೆಯ ಭಾಗ ತುಂಬ ವಿಶಾಲವಾಗಿದೆ, ಅಷ್ಟೇ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ದಂತಗಳು ಸೊ ಏಕಲವ್ಯಂದಾಗಿರೋದ್ರಿಂದ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಇವನ ಒಂದು ಬ್ಯೂಟಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಸೆಕೆಂಡ್ ರೀಸನ್ ಅಂತ ನಾವು ನೋಡೋದಾದರೆ ಇವನು ನಡೀತಕ್ಕಂಥ ಒಂದು ಶೈಲಿ. ಸಾಮಾನ್ಯವಾಗಿ ನಾವು ಎಲ್ಲ ಆನೆಗಳ ಒಂದು ವಾಕಿಂಗನ್ನು ಅಬ್ಸರ್ವ್ ಮಾಡಿದಾಗ ತುಂಬಾ ಸಿಮಿಲರ್ ಇರುತ್ತೆ. ಆದರೆ ಏಕಲವ್ಯ ನಡಿಬೇಕಾದ್ರೆ ತಲೆಯನ್ನು ಆಲ್ಮೋಸ್ಟ್ ಮೇಲೆ ಎತ್ತಿ ನಡೀತಾನೆ. ಸೊ ಇಂತಹ ಒಂದು ವಾಕಿಂಗ್ ಅನ್ನೋದು ಎಲ್ಲ ಆನೆಗಳಿಗೂ ಬರೋದಿಲ್ಲ ಅಂತ ಸೊ ನನ್ನ ನಂಬಿಕೆ. ಈ ರೀಸನಿಂದ ಏನು ಅಂತಂದರೆ ತುಂಬ ಜನ ಏಕಲವ್ಯನಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಸೊ ಏಕಲವ್ಯನ ಒಂದು ಬಿಹೇವಿಯರ್. ಸ್ನೇಹಿತರೆ, ಒಂದು ಆನೆ ದಸರಾದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಆ ಒಂದು ಆನೆಯ ಒಂದು ಬ್ಯೂಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರ್ತದೋ ಅದರ ಒಂದು ಬಿಹೇವಿಯರ್ ಅನ್ನೋದು ಕೂಡ ಅಷ್ಟೇ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ.
ಯಾಕೆ ಅಂತಂದರೆ ಈಗ ದಸರಾ ಪೆರೇಡ್ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಪ್ರಾಕ್ಟೀಸ್ ಟೈಮಲ್ಲಿ ಏನು ವಾಕಿಂಗ್ ಹೋಗ್ತಾರೋ ಆ ಒಂದು ವಾಕಿಂಗ್ ಹೋಗಬೇಕಾದ್ರೆ ಸೊ ಪಬ್ಲಿಕ್ ತುಂಬಾ ಒಂದು ಇಂಟರ್ಫಿಯರ್ ಅನ್ನೋದಿರುತ್ತೆ. ಸೊ ಪಬ್ಲಿಕ್ ಬಂದಿದ ತಕ್ಷಣ ಅಲ್ಲಿ ಒಂದು ರ್ಯಾಶ್ ಬಿಹೇವಿಯರನ್ನು ಆನೆಗಳು ನೋಟ್ಸ್ ಬರ್ದು. ಸೊ ಸಾಮಾನ್ಯವಾಗಿ ನಾವು ಏಕಲವ್ಯನ ವಿಚಾರ ನಾವು ನೋಡಿದಾಗ ಅವನು ವಾಕಿಂಗ್ ಹೋಗ್ತಕ್ಕಂಥ ಟೈಮಲ್ಲಿ ಆಲ್ಮೋಸ್ಟ್ ಪಬ್ಲಿಕ್ ಅವನ ಸುತ್ತಮುತ್ತ ಕೂಗ್ತಾ ಇರ್ತಾರೆ. ಅದು ಯಾವುದಕ್ಕೂ ಸಹ ತಲೆ ಕೆಡಿಸ್ಕೊಳ್ದೆ ಅವನು ಹೋಗ್ತಾ ಇದ್ದಾನೆ ಅಂತಂದರೆ ಅವನ ಒಂದು ಮೆಚುರಿಟಿ ಲೆವೆಲನ್ನು ಸೊ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಸೊ ಏಕಲವ್ಯನ ಒಂದು ಲೀಡರ್ಶಿಪ್ ಸ್ನೇಹಿತರೆ, ಏಕಲವ್ಯ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಂಡಿದ್ರೂ ಸಹ ತುಂಬ ಜನ ಹೇಳ್ತಾರೆ ಏನು ಅಂತಂದರೆ ಅವನು 4-5 ದಸರಾ ಮಾಡಿದ್ದ ಆನೆಗಳು ಯಾವ ರೀತಿಯ ಒಂದು ಕಮಿಟ್ಮೆಂಟನ್ನು ನೋಡಿಸ್ತಾ ಇದೆಯೋ ಅಂತಹ ಒಂದು ಕಮಿಟ್ಮೆಂಟನ್ನು ಏಕಲವ್ಯ ನೋಡಿಸ್ತಾ ಇದ್ದಾನೆ ಅಂತ. ಈ ಒಂದು ವಾಕಿಂಗ್ ಓವರ್ ಟೈಮಲ್ಲಿ ಎಷ್ಟೋ ಸರಿ ಇವನನ್ನು ಮುಂದೆ ನಿಂತು ಕಳಿಸ್ತಾ ಇರಬೇಕಾದ್ರೂ ಕೂಡ ಸೊ ತುಂಬ ವರ್ಷಗಳಿಂದ ಬಂದಿರತಕ್ಕಂಥ ಆನೆ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೋ ಸೊ ಆ ಥರ ಇರತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಸ್ನೇಹಿತರೆ. ಇನ್ನು ಅದೇ ರೀತಿಯಾಗಿ ಯಾವುದಾದರೂ ಒಂದು ಆನೆ ಅಷ್ಟು ಬೇಗ ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಇಲ್ಲಿ 2 ಕಾರಣಗಳನ್ನು ನಾವು ನೋಡ್ಬೋದು. ಮೊದಲ ಕಾರಣ ಏನು ಅಂತಂದರೆ ಆ ಒಂದು ಆನೆಯ ವಯಸ್ಸು ಸ್ನೇಹಿತರೆ. ಸಾಮಾನ್ಯವಾಗಿ ಆನೆಗಳಿಗೆ ಒಂದು 35 ವರ್ಷದ ಮೇಲೆ ಸೊ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಸ್ಟೇಬಲ್ ಆಗುತ್ತೆ. ಸೊ ರೀಸನ್ ಇಂದ ಆಲ್ಮೋಸ್ಟ್ ಏಕಲವ್ಯನಿಗೆ ಒಂದು 39 ಇಯರ್ ಇರೋದ್ರಿಂದ ಆಲ್ಮೋಸ್ಟ್ ಏಕಲವ್ಯನ ಒಂದು ಮೆಚುರಿಟಿ ಲೆವೆಲ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಇದಾದ್ಮೇಲೆ ಮತ್ತೊಂದು ಪಾಯಿಂಟ್ ಏನಿದೆ ಅಂತಂದ್ರೆ ಆನೆಗಳು ಎಷ್ಟೇ ಚೆನ್ನಾಗಿದ್ರು ಅವು ಎಷ್ಟೇ ಬುದ್ಧಿವಂತರಾಗಿದ್ರು ಆ ಒಂದು ಆನೆಗಳ ಮಾವುತ ಮತ್ತೆ ಕಾವಾಡಿಗರ ಮೇಲೆ ಸೊ ಅದು ಡಿಸೈಡ್ ಆಗುತ್ತೆ. ಆದರೆ ಏಕಲವ್ಯ ಕ್ಯಾಪ್ಚರ್ ಮಾಡಿ 2.5 ವರ್ಷಗಳಲ್ಲೇ ಅವನು ದಸರಾಗೆ ಬಂದಿದ್ದಾನೆ ಅಂತಂದರೆ ಅವರ ಮಾವುತ ಮತ್ತು ಕಾವಾಡಿಗರ ಕೆಲಸವನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಅವ್ರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್, ಕ್ಯಾಪ್ಚರ್ ಮಾಡಿ 2 ವರ್ಷಗಳಲ್ಲೇ ಅವನು ದಸರಾದಲ್ಲಿ ಬಂದಿದ್ದಾನೆ ಅಂತಂದರೆ ಅವರು ಎಷ್ಟು ವರ್ಕ್ ಮಾಡಿರ್ಬೋದು ಅಂತ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಎಲ್ಲ ಕಾರಣಗಳಿಂದ ಸೊ ಏಕಲವ್ಯ ತುಂಬ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ. ಹಾಗೆ ಭವಿಷ್ಯದಲ್ಲಿ ಅವನು ದಸರಾದಲ್ಲಿ ಇನ್ನೂ ಅನೇಕ ವರ್ಷಗಳ ಕಾಲ ಪಾಲ್ಗೊಳ್ಳಿ ಅಂತ ಸೊ ದೇವರಲ್ಲಿ ಒಂದು ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ತುಂಬ ಜನ ಏಕಲವ್ಯನೇ ಮುಂದಿನ ಅಂಬಾರಿಯನೇ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್, ಯಾಕೆಪ್ಪ ಅಂತಂದರೆ ಸೊ ಇಲ್ಲಿ 6 ವರ್ಷಗಳಿಂದ ಪಾಲ್ಗೊಳ್ತಕ್ಕಂಥ ಧನಂಜಯ ಇದ್ದಾನೆ, 3 ವರ್ಷಗಳಿಂದ ಪಾಲ್ಗೊಳ್ತಿರ್ತಕ್ಕಂಥ ಮಹೇಂದ್ರ ಇದ್ದಾನೆ. ಸೊ ನನಗೆ ಅನಿಸಿದ ಪ್ರಕಾರ ಇವಿಬ್ಬರಿಗೇ ಕಾಂಪಿಟೇಷನ್ ಇದೆ, 100% ಆನೆಸ್ಟಾಗಿ ಹೇಳಬೇಕು ಅಂತಂದರೆ. ಸೊ ಏಕಲವ್ಯ ಇರ್ಬೋದು, ಆದರೆ ಇನ್ನು ಅಭಿಮನ್ಯು ಈ ಬಾರಿ ನೆಕ್ಸ್ಟು ಮುಂದಿನ ಬಾರಿ ಹೊತ್ತು ನೆಕ್ಸ್ಟ್ ತನ್ನ ಜವಾಬ್ದಾರಿಯಿಂದ ಅವನು ನಿವೃತ್ತಿ ಆಗ್ತಾನೆ. ಸೊ ಇಲ್ಲಿ ಏಕಲವ್ಯ ಇದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅಂತ ಮಿನಿಮಮ್ 4-5 ಇಯರ್ಸ್ ತೊಗೊಳ್ಳುತ್ತೆ. ಅಷ್ಟರಲ್ಲಿ ಇಲ್ಲಿ ಮಹೇಂದ್ರ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಅಂಬಾರಿ ಬರೋದು ಕನ್ಫರ್ಮ್. ಸ್ನೇಹಿತರೆ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ಒಂದು ಸ್ಮಾಲ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಏಕಲವ್ಯ ಯಾವ ಕ್ವಾಲಿಟಿ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.